ಬಹುಭಾಷಾ ನಟಿ ಹಾಗೂ ರಾಜಕಾರಣಿಯಾಗಿರುವ ಖುಷ್ಬು ಸುಂದರ್ ತನ್ನ ತಂದೆಯಿಂದಲೇ ಲೈಂಗಿಕ ಹಾಗೂ ದೈಹಿಕ ಕಿರುಕುಳ ಅನುಭವಿಸಿದ್ದಾಗಿ ಹೇಳಿಕೊಂಡಿದ್ದಾರೆ ಖುಷ್ಬು ಸುಂದರ್ ಇತ್ತೀಚೆಗಷ್ಟೇ ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯೆಯಾಗಿ ಆಯ್ಕೆಯಾಗಿರುವ ಬೆನ್ನಲ್ಲೇ ಇಂತಹದ್ದೊಂದು ಹೇಳಿಕೆ ನೀಡಿದ್ದಾರೆ ಬಕ್ರಾದತ್ ಅವರು ನಡೆಸಿಕೊಡುವ ಮೋಜೋ ಸ್ಟೋರಿ ಸಂವಾದದಲ್ಲಿ ನಟಿ ಕಮ್ ರಾಜಕಾರಣಿ ಖುಷ್ಬು ಸುಂದರ್ ಮಾತನಾಡಿ ಮಗು ಆಗಿದ್ದಾಗ ದೌರ್ಜನ್ಯಕ್ಕೆ ಒಳಗಾದರೆ ಅದು ಅವರ ಇಡೀ ಜೀವನಕ್ಕೆ ಗಾಯವನ್ನುಂಟು ಮಾಡುತ್ತದೆ ನನ್ನ ತಾಯಿಯು ನಿಂದನೆಯಿಂದಲೇ ಮದುವೆಯಾಗಿದ್ದರು ಒಬ್ಬ ವ್ಯಕ್ತಿಯು ತನ್ನ ಪತ್ನಿ ಮಕ್ಕಳನ್ನ ಹೊಡೆಯುವುದು ನಿಂದಿಸುವುದು ಹಾಗೂ ಮಗಳನ್ನು ಲೈಂಗಿಕವಾಗಿ ದೌರ್ಜನ್ಯ ಎಸಗು ಎಸಗುವುದು ಜನ್ಮಸಿದ್ಧ ಹಕ್ಕು ಎಂದುಕೊಂಡಿದ್ದಾರೆ ಅನಿಸುತ್ತದೆ ಹೀಗಾಗಿಯೇ ನಾನು ಎಂಟು ವರ್ಷದವಳಿದ್ದಾಗ ತಂದೆಯಿಂದ ದೌರ್ಜನ್ಯಕ್ಕೆ ಒಳಗಾದೆ ಅದೇ ಹದಿನೈದು ವರ್ಷದಲ್ಲಿರುವಾಗ ನನ್ನ ತಂದೆಯನ್ನು ಎದುರಿಸಲು ಮುಂದಾದೆ ಎಂದಿದ್ದಾರೆ ಇನ್ನು ನಾನು ನಿರ್ಧಾರ ತೆಗೆದುಕೊಳ್ಳಬೇಕು ಎಂದುಕೊಂಡಿದ್ದೆ ಆದರೆ ಇತರೆ ಕುಟುಂಬದ ಸದಸ್ಯರು ನಿಂದನೆಗೆ ಒಳಗಾಗುತ್ತಾರೆ ಎಂದು ವರ್ಷಗಳ ಕಾಲ ಸುಮ್ಮನಿದೆ ನನ್ನದೊಂದು ಭಯವೇನೆಂದರೆ ನನ್ನ ತಾಯಿ ನನ್ನನ್ನ ನಂಬದೇ ಇರುವುದು ಏಕೆಂದರೆ ಕುಚ್ಬಿ ಹೋಜ ಎ ಮೇರ ಪತಿ ದೇವ್ತಾಹೆ ಅಂತ ನನ್ನ ತಾಯಿ ನನ್ನ ಪತಿಯನ್ನ ನಂಬಿದ್ದಳು ಆದರೆ ಹದಿನೈದನೇ ವಯಸ್ಸಿಗೆ ತಂದೆ ವಿರುದ್ಧ ತಿರುಗಿ ಬಿದ್ದೆ ನಂತರದ ದಿನಗಳಲ್ಲಿ ಮನೆ ಬಿಟ್ಟು ಹೋದರೂ ಬಾಲ್ಯವು ತುಂಬ ಕಠಿಣದಿಂದ ಕೂಡಿತ್ತು ಎಂದು ನಟಿ ಖುಷ್ಬು ಸುಂದರ್ ಹೇಳಿದ್ದಾರೆ ಈ ಬಗ್ಗೆ ನೀವೇನಂತೀರಾ ತಪ್ಪದೇ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ